ರಾಷ್ಟ್ರಕವಿ ಕುವೆಂಪುರವರು ಗೀತೆಯನ್ನು ಬರೆದಿದ್ದಾರೆ ಆ ಗೀತೆಯನ್ನು ನಾನಾ ದಿಕ್ಕಿನಲ್ಲಿ ಹಾಡ್ತಾರೆ ಬಿಡಿ ಹಾಡಲಿ ಒಂದು ನಿಮಿಷ ಜಾತ್ರೆ ಆದ್ರೇನು ಕಡಿಮೆ ಆದ್ರೇನು ನಿಮ್ಮ ಏನು ಹೋಗುತ್ತೆ ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ಹೇಳ್ತೀನಿ ಏನಾದರೂ ಬಾವುಟ ಬದಲಾವಣೆ ಮಾಡೋದಾಗಲಿ ನಾಡಗೀತೆಯನ್ನು ಇಚ್ಛೆ ಬಂದಂಗೆ ಬದಲಾವಣೆ ಮಾಡೋದಾದರೆ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಎಚ್ಚರ ಬಿ ಜೆ ಪಿ ಗೌರ್ಮೆಂಟ್ ಹಿಂದಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸತ್ತೇ ಹೋಗಿದೆ ಕನ್ನಡ ಗಡಿನಾಡಿದು ಅದು ಇಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಅದು ಹೋಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಮೂಲೆ ಗುಂಪಾಗೋಗಿದೆ ಆಗೋಗಿದೆ ಪರಿಸ್ಥಿತಿ ಏನು ನಿಮ್ಮ ಕೆಲಸ ಏನು ರಾಜ್ಯದಲ್ಲಿ ಐ ಟಿ ಬಿ ಟಿ ಅವರು ಕನ್ನಡ ಮಾಡಿದಾರಾ ಕನ್ನಡ ಅಭಿವೃದ್ಧಿ ಬಗ್ಗೆ ನೀವು ಮಾಡಬೇಕೆ ಹೊರತು ನೀವು ಮಸೂದೆ ಥರ ಕೊಟ್ಟಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇದಕ್ಕೆ ನಾವು ಒಪ್ಪೋಕೆ ಸಾಧ್ಯ ಇಲ್ಲ ಇದು ಸುಮ್ಮನೆ ಅವಿವೇಕದ ಪರಮಾವಧಿ ಇವತ್ತು ಸರ್ಕಾರ ಸರೋಜಿನಿ ಮಹಿಷಿ ವರದಿಯನ್ನು ಈಗ ಮಾಡ್ತೀವಿ ತಿದ್ದುಪಡಿ ತರ್ತೀವಿ ಕಮಿಟಿ ಮಾಡ್ತೀವಿ ಬರೀದು ಹೇಳ್ಕೊಂಡು ಬಂದರೆ ಹೊರ್ತು ನೀವೇನೂ ಮಾಡಲಿಲ್ಲ ಸರೋಜಿನಿ ಮಹಿಷಿ ತಿರಳಿಷ್ಟೆ ಕನ್ನಡಿಗರಿಗೆ ಉದ್ಯೋಗ ಬೇರೆ ಪ್ರಶ್ನೆ ಬೇಡ ನೀವೆಂದೋ ಮಾಡಬೇಕಾಗಿತ್ತು ಮೊದಲು ಸರೋಜಿನಿ ಮಹಿಷಿ ವರದಿ ಬಂದದ್ದು ನಮ್ಮದು ನಾವು ಮಾಡಬೇಕಾಗಿತ್ತು ಸರೋಜಿನಿ ಮಹಿಷಿ ವರದಿಯನ್ನು ತಿದ್ದುಪಡಿ ಮಾಡಿ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಕರ್ನಾಟಕ ಸರ್ಕಾರ ನೀವು ಮಾಡಬೇಕಾಗಿರೋದು ನೂರಕ್ಕೆ ನೂರು ಕನ್ನಡಿಗರ ಉದ್ಯೋಗ ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗ ಇದನ್ನು ಮಾಡಬೇಕು ಇಲ್ಲಾಂದರೆ ಬರೀ ನಾಟಕ ಇದರಿಂದ ಸಾಧ್ಯ ಇಲ್ಲ ಇಡೀ ಸರ್ಕಾರ ಇದು ಆರ್ ಎಸ್ ಎಸ್ ಲೇಪಾನದಲ್ಲಿ ಕೊಳ್ತಿರ್ತಕ್ಕಂಥ ಸರ್ಕಾರ ನಿಮಗೆ ಬೇಕಾಗಿರೋದು ಕನ್ನಡ ಅಲ್ಲ ನಿಮಗೆ ಬೇಕಾಗಿರೋದು ಹಿಂದಿ ಕರ್ನಾಟಕದಿಂದ ಹಿಂದಿ ಹೋಗಲೇಬೇಕು ಕನ್ನಡವೇ ಸಾರ್ವಭೌಮ ಭಾಷೆ ಕನ್ನಡ ರಾಷ್ಟ್ರ ಭಾಷೆ ಕನ್ನಡಕ್ಕೂ ರಾಷ್ಟ್ರ ಭಾಷೆಯ ಸ್ಥಾನಮಾನ ಇದೆ ನಮ್ಮಲ್ಲಿರ್ತಕ್ಕಂಥ ಬಿ ಜೆ ಪಿ ಸದಸ್ಯರಿರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪಾರ್ಲಿಮೆಂಟ್ನಲ್ಲಿ ನೀವು ಹಿಂದಿ ನಾವು ಬೇಕಾಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ನೇರವಾಗಿ ಹೇಳಿ ನಾನಂತೂ ಹೇಳ್ತೀನಿ ನವೆಂಬರ್ ಎರಡನೇ ವಾರದಿಂದ ಹಿಂದಿ ವಿರೋಧಿ ಚಳವಳಿ ಇಡೀ ರಾಜ್ಯಾದ್ಯಂತ ಮಾಡ್ತೇವೆ ಯಾರು ಏನೇ ಮಾಡಲಿ ಜೈಲಿಗೆ ಹೋದರೂ ಚಿಂತೆ ಇಲ್ಲ ಎಲ್ಲರೂ ರೆಡಿ ಇರಬೇಕು ಹಿಂದಿ ಬೇಡ ಹಿಂದಿ ಬೇಡವೇ ಬೇಡ ಎರಡು ಸಾವಿರಕ್ಕೂ ಮೇಲೆ ಕನ್ನಡ ಶಾಲೆಗಳನ್ನು ಮುಚ್ಚಿದ್ದಾರೆ ಹಿಂದಿಯ ದಬ್ಬಾಳಕೆಯಿಂದ ಕನ್ನಡಕ್ಕೆ ಅಪಾಯ ಇದೆ ಕನ್ನಡ ಶಾಲೆಗಳನ್ನು ಅದ್ಭುತವಾಗಿ ಕನ್ನಡ ಶಾಲೆಗಳನ್ನು ಬೆಳೆಸಿ ಆವಾಗ ಮಕ್ಕಳನ್ನ ಕರ್ಕೊಂಬರ್ತಾರೆ ಓದಿಸ್ತಾರೆ ಸುಮ್ಮನೆ ನೀವು ವಿತಂಡವಾದ ಮಾಡಿ ಇಂಗ್ಲೀಷೇ ಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಕನ್ನಡ ಬರೀ ಮಾತಿನ ಭಾಷೆ ಆಗಬಾರ್ದು ನ್ಯಾಯಾಲಯದ ಭಾಷೆನೂ ಆಗಬೇಕು ಉಚ್ಚ ನ್ಯಾಯಾಲಯ ಕನ್ನಡದಲ್ಲಿ ಬರಬೇಕು ಇದು ಸ್ಪಷ್ಟ ನೇರ ಮತ್ತು ಕನ್ನಡ ಚಳುವಳಿಗಾರರ ಮೇಲೆ ಲೆಕ್ಕವಿಲ್ಲದ ಕೇಸ್ಗಳು ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಿಂದ ಬಿಟ್ಟು ಕಾಂಗ್ರೆಸ್ ಅಧ್ಯಕ್ಷರಾಗಿ ದೆಲ್ಲಿಗೆ ಹೋಗೋಕೆ ಮುಂಚೆ ನಮ್ಮ ಸಮಿತಿಯವರೆಲ್ಲ ಕರೆಸಿ ನೀವು ಏನು ಮಾಡು ಎಷ್ಟಿದೆ ನಿಮ್ಮ ಕೇಸ್ಗಳು ಅಂತೆಲ್ಲ ಕೇಳಿದ್ರು ನಮಗೂ ಇದೆ ಒಂದು ನೂರೈವತ್ ಮುನ್ನೂರಿದೆ ಅಂತ ಕೊಟ್ಟು ಎಲ್ಲ ಪಾಪ ಲಿಸ್ಟ್ ಕೊಟ್ಟು ಅದ್ಮೇಲೆ ವಿಡ್ರಾ ಮಾಡ್ತೀನಿ ಅಂತ ಪಾಪ ಹೇಳ್ಬಿಟ್ರು ಅಲ್ಲೇ ಒಬ್ರು ಕ್ಯಾಬಿನೆಟ್ ಮಿನಿಸ್ಟ್ರು ಸರ್ ಸರ್ ವಿಡ್ರಾ ಮಾಡಬಾರ್ದು ಅದು ಇದು ಅಂತ ಅವ್ರ ಮೇಲೆ ಒತ್ತಡ ತಂದರು ಅವ್ರು ಮಾಡಿರೋದು ಏನು ರೀ ಕನ್ನಡ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ನಾನು ತೀರ್ಮಾನ ತಗೊಂಡಿದ್ದೀನಿ ಅವ್ರದ್ದೆಲ್ಲ ಇನ್ನು ತಗೊಳ್ತೀನಿ ಅಂತ ಅಷ್ಟು ವಿಶಾಲವಾದಂಥ ಚಿಂತನೆ ನಿಜನಿಗಪ್ನವ್ರಿಗಿತ್ತು ಇತ್ತೀಚಿನ ಮುಖ್ಯಮಂತ್ರಿಗಳು ಎಲ್ಲ ರಾಜಕೀಯದಲ್ಲಿ ನಮ್ಮ ಕೇಸ್ ತೆಗಿಬೇಕಾ ಬೇಡವಾ ಏನು ಅಂತಿದೆ ಪಾಪ ನ್ಯಾಯಾಧೀಶರುಗಳು ಭಾಳ ಪ್ರಾಮಾಣಿಕ ನಮ್ಮ ಪರವಾಗಿ ಮಾತಾಡಿದರು